ಸಿನಿಮಾಗೆ ಹೊಸ ಪರಿಚಯ, ಆದ್ರೆ ಬ್ರಾಕೆಟ್ ಅಲ್ಲಿ 750ನೇ ಸಿನಿಮಾ ಎವರ್ ಗ್ರೀನ್ ನಮ್ಮ ಫೈಟ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಸರ್. ಎಲ್ಲ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹೃದಯಪೂರ್ವಕ ನಮಸ್ಕಾರ. ನಾನು 5ನೇ ಕ್ಲಾಸ್ ಓದ್ಬೇಕಾದ್ರೆ ಸಾಯಿ ಕುಮಾರ್ ಸಿನಿಮಾ ನೋಡ್ಕೊಂಡು ಬೆಳೆದೆ. ಅವರು 5ನೇ ಕ್ಲಾಸು 6ನೇ ಕ್ಲಾಸು ಬೇಕಾದ್ರೆ ಕೇಳಿ, ಅವ್ರು ನಿಂದು ಆರ್ಟಿಸ್ಟ್ ಆಗಿ ಎಷ್ಟೇ ವರ್ಷಪ್ಪ? ಹಾ, ಮತ್ತೆ ನಾನು 5ನೇ ಕ್ಲಾಸು 4ನೇ ಕ್ಲಾಸಿಂದ ನೋಡ್ಕೊಂಡು ಬಂದಿದ್ದೀನಿ. ನಾನು ಇವರು ಫ್ಯಾನ್. ಸೊ ಆ ಥರ ಈಗ ರಾಕ್ಷಸರು ಸಿನಿಮಾ ಹೋಗೋದಕ್ಕೆ ಮುಂಚೆ ನಮ್ಮ ಮಿತ್ರರಿಗೆ ಒಂದು ಅವಾಗಲೇ ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೊಂದು ಆನ್ಸರ್ ಹೇಳ್ಬಿಡ್ತೀನಿ. ಆ ಸಾಂಗ್ ನಾನೇ ಶೂಟ್ ಮಾಡಿದ್ದು, ಅದು ಫುಲ್ ಆ್ಯಕ್ಷನ್ ಇರೋದ್ರಿಂದ ಆ ಸಾಂಗ್ ಕಂಪ್ಲೀಟ್ ಡೈಲಿ ಮಾರ್ನಿಂಗ್ 7 to 8 ಒನ್ ಅವರ್ ಆ ಸಾಂಗು ಶೂಟ್ ಮಾಡಿದ್ದು. ಪೊಲೀಸ್ ಸಾಂಗು ಅಲ್ಲಲ್ಲ, ನೀವು ಪೊಲೀಸ್ ಸಾಂಗ್ ತುಂಬ ಶಾರ್ಟ್ಸ್ ಅಂತ ಹೇಳಿದ್ರಿ. ಐಟಮ್ ಸಾಂಗ್ ಅಲ್ಲಿ ಶಾರ್ಟ್ಸ್ ರಿಪೀಟ್ ಅಂತ ಅಲ್ಲ, ನಾನು ಕ್ಲಾರಿಫೈ ಮಾಡ್ಬಿಡ್ತೀನಿ. ಅಲ್ಲಲ್ಲ, ತಾವು ಆ ಕ್ವಶನ್ ಇವಾಗ ನಾನು ಇನ್ನೊಂದ್ಸರಿ ಕೇಳಿ. ಇಲ್ಲ ಇಲ್ಲ, ನಾನು ಕೇಳ್ಬೇಕು. ಇನ್ನೊಂದೇನು ಅಂದ್ರೆ, ನಾವು ರಿಪೀಟ್ ಆಗಿ ನೋಡಿದ್ವಿ ಫೈಟ್ ಟ್ರೈಲರ್ಸ್, ಅದು ಸ್ವಲ್ಪ ನಮಗೆ ಆಮೇಲೆ ಒಂದು ಹೇಳ್ಬಿಡ್ತೀನಿ. ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಏನಿಲ್ಲ, ಲವ್ಲಿಯಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದ್ರೆ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ಒಂದು ಗಾದೆ ಇದೆ ಇಂಗ್ಲಿಷ್. ಅಂದ್ರೆ ಇಡೀ ಸಿನಿಮಾ ತಾವು ನೋಡಿಲ್ಲ, ಜನರಲ್ಲಾಗಿ ಹೇಳ್ತೀನಿ, ಪ್ರೀತಿಯಿಂದ ಫ್ರೆಂಡ್ಲಿಯಾಗಿ ಹೇಳ್ತೀನಿ, ಇಡೀ ಸಿನಿಮಾ ತಾವು ನೋಡಿಲ್ಲ. ಸೊ ಸಿನಿಮಾ ನೋಡಿದ್ರೆ ಡೆಫಿನೆಟ್ಲಿ ಇಷ್ಟೊಂದು ಶಾರ್ಟ್ಸ್ ಕಟ್ ಮಾಡೋರು ಅನ್ನೋದಕ್ಕೆ ಇದಕ್ಕೊಂದು ನ್ಯಾಯ ಒದಗಿಸಿದ್ದಾರೆ ಅನ್ನೋದು ನೀವು ಗ್ಯಾರಂಟಿ ಖುಷಿ ಪಡ್ತೀರಾ. ಅದು ಓಕೆ, 100% ಇದೆ, ನಿಜಾನೇ. ಸೊ ನಾನು ಬ್ರದರ್ ಆಗಿ ಹೇಳಿದ್ದೆ ಅಷ್ಟೇ, ಏನೇನಿಲ್ಲ. ಆಮೇಲೆ ಅದು ರಿಪೀಟೆಡ್ ಅಂತ ಒಂದು ತಾವು ಹೇಳಿದ್ರಿ, ರಿಪೀಟೆಡ್ ಅಂತ ಅದಕ್ಕೂ ಒಂದು ಕೊಟ್ಬಿಡ್ತೀನಿ. ಅಲ್ಲ, ಕೆಲವು ಶಾರ್ಟ್ಸ್ ರಿಪೀಟೆಡ್ ಅಂತ ಯಾರು ಹೇಳಿದ್ರಿ, ತಾವು ಹೇಳಿದ್ರಿ ಸೇಮ್ ಶಾರ್ಟ್ಸ್ ಅಲ್ಲ. ಅದೇ ಅದೇ ಸೇಮ್, ಅದೇನು ಸಾಯಿ ಅವ್ರು ಹೇಳ್ದಂಗೆ ತುಂಬ ಎಲ್ಲ ಒಂದೇ ಟ್ರೈಲರ್ ನೋಡಿದ್ನ ಅನ್ಸಿರ್ಬೋದು. ಓಕೆ, ಈಗ ರಾಕ್ಷಸರು ಸಿನಿಮಾ ಬಗ್ಗೆ ಹೇಳುತ್ತೆ. ರಾಕ್ಷಸರು ಈ ಸಿನಿಮಾ ಬಿಗಿನಿಂಗ್ ಪೋಸ್ಟ್ ಪ್ರೊಡಕ್ಷನ್ ಇಂದ ಹಿಡಿದು, ಸಾರಿ ಪ್ರೀ ಪ್ರೊಡಕ್ಷನ್ ಇಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ ನನ್ನ ಜೊತೆಯಲ್ಲೇ ಇದ್ದೆ. ಯಾಕಂದರೆ ನಮ್ಮ ಡೈರೆಕ್ಟರ್ ಬಂದು ನಮ್ಮ ರಿಲೇಷನ್ ಓಕೆ ರಜತ್. ನನಗೆ ಈ ಆರ್ಟಿಸ್ಟ್ ಸೆಲೆಕ್ಷನ್ ಇಂದ ಹಿಡಿದು ಶೂಟಿಂಗ್ ಫುಲ್ಲು ಜೊತೆಯಲ್ಲಿದ್ದೆ, ಆಮೇಲೆ ಪೋಸ್ಟ್ ಪ್ರೊಡಕ್ಷನ್ಗಳಿದೆ. ನನಗೆ ಕಂಟೆಂಟ್ ಅಜಯ್ ಕುಮಾರ್ ಅವರೇ ಹೇಳಿದ್ರು ಈ ಥರ ಕಂಟೆಂಟ್ ಅಂತ. ನಾವು ಹೇಳಿದಾಗ ಇದರಲ್ಲಿ ಆ್ಯಕ್ಷನ್ಸ್ ಇಷ್ಟು ಬರುತ್ತೆ, ಈ ಥರ ಕಂಟೆಂಟು ಅಂತಂದಾಗ ನನಗೆ ತುಂಬಾ ಸಿಂಪಲ್ ಅನ್ನಿಸ್ತು. ಹ್ಞೂ, ಸಿಂಪಲ್ ಏನು, ಜೈಲಿಂದ ಕೈದಿಗಳು ಎಸ್ಕೇಪ್ ಆಗ್ತಾರೆ, ಅವನ್ನ ಪೊಲೀಸರು ಹಿಡಿತಾರೆ, ಇಷ್ಟೇ ಸಮಯ ಕತೆ ಅಂದರು. ಓ ಸೂಪರ್ ಸರ್, ಓಕೆ, ಸಿಂಪಲ್ ಆಗಿದೆ ಕತೆ. ಆದರೆ ಆಳಕ್ಕೆ ಹೋಗ್ತಾ ಇದ್ದೀನಿ ಆ್ಯಕ್ಷನ್ಸ್ ಮಾಡ್ಬೇಕಾದ್ರೆ ನಾನೆಲ್ಲ ತಿಳ್ಕೊಬೇಕಲ್ಲ, ಪ್ರೀವಿಯಸ್ ಏನು, ನೆಕ್ಸ್ಟ್ ಸೀನ್ ಏನು. ಯಾಕಂದ್ರೆ ನಾನು ಅದಕ್ಕೆ ಜಡ್ಜ್ ನ್ಯಾಯ ಒದಗಿಸ್ಬೇಕಲ್ಲ ಆ್ಯಕ್ಷನ್ಗೆ. ಒಂದೊಂದು ಆ್ಯಕ್ಷನ್ನು ನ್ಯಾಚುರಲ್ ಆಗಿ ಕಂಪೋಸ್ ಮಾಡೋದು, ಒಂದೊಂದು ಆ್ಯಕ್ಷನ್ ಆ ಡೆಪ್ತ್ಗೆ ಹೋಗ್ತಾ ಇದ್ರೆ ಇಷ್ಟಿದೆಯಾ ಕಥೆಯಲ್ಲಿ ಕಂಟೆಂಟ್ ಅನ್ನಿಸ್ಬಿಡ್ತು. ಆ ಥರ ಒಂದು ಸಖತ್ ಡಿಫ್ರೆಂಟ್ ಕಂಟೆಂಟ್ ಈ ಸಿನಿಮಾ, ತುಂಬ ನೈಜವಾಗಿ ರಿಯಲಿಸ್ಟಿಕ್ ಆಗಿ ಮೂರು ಸೀನ್ಸ್ನ ಬರೆದಿದ್ದಾರೆ ಡೈಲಾಗ್ ರೈಟರ್ ಕೂಡ ರಾಜಶೇಖರ್ ತುಂಬ ಚೆನ್ನಾಗಿ ಬರೆದವ್ರೆ, ಅಜಯ್ ಅವರು ಕಥೆನ ಸಖತ್ತಾಗಿ ಮಾಡಿದ್ದಾರೆ. ಸೊ ತುಂಬ ನೈಜವಾಗಿದೆ, ಬಿಗಿನಿಂಗಿಂದ ಎಲ್ಲೂ ಎಂಡ್ವರೆಗೂ ಎಲ್ಲೂ ಟೆಂಪೋ ಡ್ರಾಪ್ ಆಗಲ್ಲ. ನಾನೊಂದು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಪೊಲೀಸ್ ಸ್ಟೋರಿ ನಾನು ಮಾಡಿದಾಗ ಅದರಲ್ಲಿ ನನಗೇನು ಎಕ್ಸ್ಪೀರಿಯನ್ಸ್ ಆಯಿತು ಈ ಸಿನಿಮಾದಲ್ಲಿ ನಾನು ಆ್ಯಕ್ಷನ್ಸ್ ಮಾಡ್ಬೇಕಾದ್ರೆ ಅದೇ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಅಷ್ಟು ಸ್ಪೀಡ್ ಇದೆ ಸಬ್ಜೆಕ್ಟ್. ಸೊ ಆ್ಯಕ್ಷನ್ಸ್ ನಾನು ಐ ಥಿಂಕ್ ಒಂದು ಏಳು ಆ್ಯಕ್ಷನ್ಸ್ ಇದೆ, ಸಾರಿ 8 ಇದೆ, ಕರೆಕ್ಟ್ ಸರ್, ಇನ್ನೊಂದು ಕಿಲ್ಲಿಂಗ್ ಒಂದಿದೆ, 8 ಆ್ಯಕ್ಷನ್ಸ್. 8 ಆ್ಯಕ್ಷನ್ಸ್ನ 8 ಸ್ಟೈಲಲ್ಲಿ ನಾನು ಕಂಪೋಸ್ ಮಾಡಿದೆ. ಇದರಲ್ಲಿ 5 ಜನ ಆಫೀಸರ್ಸ್ ಮಾಡಿದ್ದಾರೆ, 5 ಜನ ಆಫೀಸರ್ಸು, ಅವ್ರ ಪಾತ್ರಗಳೇ ತುಂಬಾನೇ, ಪ್ರತಿಯೊಂದು ಆಫೀಸರ್ಸು ಸಾಯಿ ಕುಮಾರ್ ಜೊತೆಯಲ್ಲಿ ಇರ್ತಾರೆ, ಬಿಗಿನಿಂಗಿಂದ ಕೊನೆವರೆಗೂ ಇರ್ತಾರೆ. ಅವ್ರ ಪಾತ್ರಗಳು ಒಂದೊಂದು ಪಾತ್ರ ಒಂದೊಂದು ಸ್ಟೈಲಲ್ಲಿರುತ್ತೆ, ಭಾಳನೇ ಡೆಪ್ತ್ ಇರುವಂಥ ಪಾತ್ರಗಳು, ಭಾಳನೇ ಒಂದು ಡೈನಮಿಕ್ ಸ್ಟೈಲಲ್ಲಿ ಇರುತ್ತೆ ಎಲ್ಲ ಪಾತ್ರಗಳು. ಸುನಿಲ್ ಬಾಲ್ಡರ್ ಇರ್ಬೋದು, ಆಮೇಲೆ ಪ್ರಣವ್ ಅಂತ ಒಬ್ಬರು ಆರ್ಟಿಸ್ಟು, ನಿಶೇಕ್ ಅಂತ, ಆಮೇಲೆ ನಮ್ಮ ಕಿರಣ್ ಈಗ ಬಂದರು ಅದರಲ್ಲ, ಕಿರಣ್, ಇವರು ಒಂದು 4 ಜನ ಮೇಲ್ ಪೊಲೀಸ್ ಆಫೀಸರ್ಸ್ ಪ್ಲಸ್ ನಮ್ಮ ಅದೇ ಟಗರು ಸರೋಜಾರ್ ರಿಷಿಕ್, ಏನದು ರಿಷಿಕಾ ರಾಜ್ ಈಗ ಹೆಸರು ಚೇಂಜ್ ಮಾಡ್ಕೊಂಡ್ರೆ
ಇವ್ರ ಪಾತ್ರ ತುಂಬಾ ಚೆನ್ನಾಗಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ಮಾಡಿದ್ದಾರೆ. ಸೊ ಈ ಎಲ್ಲಾ ಪಾತ್ರಗಳು ಬಹಳನೇ ನಾನು ಆಕ್ಷನ್ಸ್ ಅಲ್ಲಿ ಕೂಡ ಬಹಳನೇ ಚೆನ್ನಾಗಿ ಬಳಸ್ಕೊಂಡೆ. ತುಂಬಾನೇ ಖುಷಿ ಆಯ್ತು ನನಗೆ. ಬಹಳನೇ ಚೆನ್ನಾಗಿ ಅವ್ರು ಕೂಡ ಮಾಡಿದ್ರು. ತುಂಬಾನೇ ಎಮೋಷನಲ್ ಆಗಿತ್ತು. ಸಖತ್ ಆಗಿ ನಾನು ಪ್ರತಿಯೊಂದು ಶಾರ್ಟು ಮಾಡಿದ್ರು. ಅಂದ್ರೆ ನಾನು ಏನೇನು ಶಾರ್ಟ್ ಹೇಳೋದನ್ನು ಯಾರಿಗೂ ಡೂಪಿಲ್ಲ, ಯಾರಿಗೂ ಡೂಪಿಲ್ಲ, ಎಲ್ಲ ರಿಯಲಿಸ್ಟಿಕ್ ಆಗಿ ಮಾಡಿದ್ದು, ಎಲ್ಲ ಸಖತ್ ಮಾಡಿದ್ರು. ಸೊ ಬಹಳ ಖುಷಿ ಆಗುತ್ತೆ. ಈ ಸಿನಿಮಾದ ಆಕ್ಷನ್ ನಿಜವಾಗ್ಲು ಜನ ಡೆಫಿನೆಟ್ಲಿ ಲೈಕ್ ಮಾಡ್ತಾರೆ, ಎಂಜಾಯ್ ಮಾಡ್ತಾರೆ. ಟೋಟಲ್ ಸಿನಿಮಾ ಕೂಡ ರಿಯಲ್ ಆಗಿ ಎಲ್ಲೋ ನಡೆದಂಗೆ, ಎಲ್ಲೋ ಓದಿರೋ ತರ, ಟಿವಿಯಲ್ಲಿ ನೋಡಿರೋ ತರ ಅನ್ಸುತ್ತೆ. ಟೋಟಲ್ ಸಿನಿಮಾ ಎಪಿಸೋಡ್ಸ್, ಕೆಲವು ಎಪಿಸೋಡ್ಸ್ ಇದಾವೆ. ರಾಕ್ಷಸರು ಅಂತ ಟೈಟಲ್ ಸಿನಿಮಾ, ರಾಕ್ಷಸರು ಅಂತ ಟೈಟ್ಲ್ ಏನಿಟ್ಟವರು 100% ಅದಕ್ಕೆ ಸೂಟ್ ಆಗತ್ತೆ. ಯಾವುದೋ ಈ ಕತೆ, ಆಮೇಲೆ ಸಿನಿಮಾ ಬಂದಿರೋ ರೀತಿ ಬಹಳನೇ ಅದ್ಭುತವಾಗಿದೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ. ನಾನು ನಿನ್ನೆ ಸಿನಿಮಾ ನೋಡಿದೆ, ಬಹಳನೇ ಖುಷಿ ಆಯ್ತು ನನಗೆ. ಆಮೇಲೆ ನಮ್ಮ ಸಾಯಿ ಕುಮಾರ್ ಅವರು ಆಫ್ಟರ್ ಸ್ವಲ್ಪ ಗ್ಯಾಪ್ ಮೇಲೆ ನಾವು ಮತ್ತೆ ಒಂದಾದ್ವಿ ಆಕ್ಷನ್ಸ್ ಅಲ್ಲಿ. ಲಾಸ್ಟ್ ಗರ್ಗ ಮಾಡಿದ್ದು ಅನ್ಸುತ್ತೆ ನಾವು ಗರ್ಗ. ಸೊ ಇದರಲ್ಲಿ ಇವ್ರಿಗೊಂದು ಖತರ್ನಾಕ್ ಎರಡು ಆಕ್ಷನ್ ಇದೆ. ಆಮೇಲೆ ಸಾಂಗು ಫುಲ್ಲು ನಾನೇ ಮಾಡಿದ್ದೆ, ಯಾಕಂದ್ರೆ ಆಕ್ಷನ್ಸ್ ಸ್ಟೈಲಲ್ಲಿ ಇತ್ತು. ಸೊ ಅದು ಮಾಡಿಕೊಟ್ಟೆ. ತುಂಬ ಇನ್ವಾಲ್ವ್ಮೆಂಟ್ ಇತ್ತು. ಕ್ಲೈಮ್ಯಾಕ್ಸಲ್ಲಿ ಒಂದು ಫೈಟ್ ಇದೆ, ಅದು ಫೈಟು ನಿಜವಲು ಬೆಳಗ್ಗೆ ಸ್ಟಾರ್ಟ್ ಮಾಡಿದ ಸಾಯಂಕಾಲ 6 ಗಂಟೆವರೆಗೂ 2 ಡೇಸ್ ಈ ಥರ ಮಾಡಿದ್ದಾವೆ. 2 ದಿನ ಡೈಲಿ, ಯಾಕಂದ್ರೆ ಅದು ನಿಲ್ಲಂಗಿಲ್ಲ, ಎಲ್ಲೂ ಗುಡ್ಡಕ್ಕಿಟ್ಟಕ್ಕೆ ನಿಲ್ಸೇ ನಾವು. ಆ ಥರ ಒಂದು ಮೂಮೆಂಟಲ್ ಫೈಟು, ಟ್ರಾವೆಲಿಂಗಲ್ಲಿ ಫೈಟು. ಸೊ ಸಾಯಿ ಅವರು ಭಾಳನೇ ಕೋಪರೇಷನ್ ಮಾಡಿದ್ರು. ಬಿಗಿನಿಂಗಿಂದ ಎಂಡ್ವರೆಗೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ಗಳು ಅವರವರ ಒಂದು ಎಫರ್ಟ್ ಹಾಕಿದ್ದಾರೆ. ವಿಲನ್ಸ್ಗಳಂತೂ ನಿಜವಲು ಪ್ರೀತ್ ಓಂಕರ್ ಈಗ ಬಂದು ಮಾತಾಡಿದ್ರು, ಆಮೇಲೆ ಅಂಜಿ, ಆಮೇಲೆ ಅದೇ ಪುನೀತ್ ತೋಂಕರ್, ಅಂಜಿ ಬಿಹಾರಿ ಲಾಲ್ ಅಂತ ಅವರು ಆ್ಯಕ್ಚುಲಿ ಈಸ್ ಫ್ರಮ್ ಬಾಂಬೆ, ಆಮೇಲೆ ಡ್ಯಾನಿ ಅಲ್ಲಿ ಅವರು ಇಲ್ಲಿಯವರೇ, ಆಮೇಲೆ ಜಿತಿನ್ ನವಿ 5 ಜನ ದಿವಸ ಹೇಳಿದ್ನಲ್ಲ, ಫಸ್ಟು ಅಂಜಿ, ಎರಡನೇದು ಪುನೀತ್ ತೋಂಕರ್, ಮೂರನೇದು ಡ್ಯಾನಿ, ನಾಲ್ಕನೇದು ಬಿಹಾರಿ ಲಾಲ್. ಅವ್ರ ಹೆಸರು ಯಾದವ್, ಏನ್ಯಾದವ್ ಅಲ್ಲಲ್ಲ, ಅವ್ರ ಹೆಸರು ಏನೋ ಯಾದವ್, ನೀರಜ್ ಯಾದವ್. ಆರನೇದು ಬಂದು ಜಿತಿನ್ ನವಿ. ಸೊ ಇವ್ರು ನಿಜವಲು ಅಲ್ಲಲ್ಲ, ಈ ಟೈಟ್ಲ್ ಹೋಗೋದು ಈ ರಾಕ್ಷಸರ ಮೇಲೆ, ಇವ್ರು 5 ಜನದ ಮೇಲೆ ಟೈಟ್ಲ್ ಹೋಗುತ್ತೆ. ನಾನು ಎಷ್ಟೋ ಕೇಳಿದ್ದೀನಿ, ಎಷ್ಟೋ ಏನೋ ನ್ಯೂಸ್ಗಳಲ್ಲಿ ನೋಡಿದ್ದೀನಿ, ಪೇಪರ್ಗಳು ಓದಿದ್ದೀನಿ, ಈ ಕೆಲವರು ಕ್ರಿಮಿನಲ್ಸ್ ಬಗ್ಗೆ. ಪಾ, ಈ ಕತೆಲಿ ಮಾಡೋರು ಇವರು ಪುಣ್ಯಾತ್ಮರು. ದೇವರಾಳಗು ಅವ್ರಿಗೊಂದು ಹ್ಯಾಟ್ಸ್ ಆಫ್. ಯಾಕಂದ್ರೆ ನಿಜವಾಗ್ಲೂ ಹೇಳ್ತೀನಿ, ನಾನೇ ಫೈಟ್ಸ್ ಕಂಪೋಸ್ ಮಾಡಿದ್ದೀನಿ ನಿಜ, ಬಟ್ ಕತೆಯಲ್ಲಿ ಇದೆ. ಜನ ಡೆಫಿನೆಟ್ಲಿ ಸಿನಿಮಾಗೆ ಎಂಕರೇಜ್ ಮಾಡ್ತಾರೆ, ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ ಅನ್ನೋ ಭರವಸೆ ನನಗಿದೆ, ಗ್ಯಾರಂಟಿ. ಅದೇನೋ ಗೊತ್ತಿಲ್ಲ, ಒಂದು ಪಾಸಿಟಿವ್ ಸೆನ್ಸ್ ಇದೆ ನನಗೆ ಅನ್ನಿಸ್ತಾ ಇದೆ ನಿನ್ನೆ ನೋಡಿದಾಗಿನಿಂದ. ಸೊ ನಮ್ಮ ಕ್ಯಾಮ್ರಾಮ್ಯಾನ್ ಜನಾರ್ದನ್ ಬಾಬು, ಪ್ರತಿಯೊಂದು ಶಾಟು ಬಹಳನೇ ಬಿಡಿ, ಅದು ಗಿಮಿಕಲ್ಲಿ ತೆಗಿಬೇಕು ಶಾಟ್ಗಳು. ಕೆಲವು ಫೈಟ್ಸ್ ನ್ಯಾಚುರಲ್ ಫೈಟ್ಸ್ ಗಿಮಿಕಲ್ಲಿ ತೆಗಿಬೇಕು. ಈಗ ಒಂದು ಫೈಟ್ನ 20 ಶಾಟಲ್ಲೂ ಮಾಡ್ಬೋದು, 15 ಶಾಟಲ್ಲೂ ಮಾಡ್ಬೋದು, 50-60 ಶಾಟಲ್ಲೂ ಮಾಡ್ಬೋದು. ಬಟ್ ಜಾಸ್ತಿ ನಂಬರ್ ಆಫ್ ಶಾಟ್ಸ್ ಮಾಡಿದಷ್ಟು ಫೈಟ್ ಸ್ಪೀಡ್ ಇರುತ್ತೆ, ನಂಬರ್ ಆಫ್ ಶಾಟ್ಸ್ ಕಡಿಮೆ ಆದಷ್ಟು ಫೈಟ್ ಸ್ಲೋ ಇರುತ್ತೆ. ಸೊ ಇದು ಕಾನ್ಸೆಪ್ಟ್, ಇದು ಗುಟ್ಟು ಆ್ಯಕ್ಚುಲಿ ನಾನು ಹೇಳ್ಬಾರ್ದು. ಸೊ ಹೇಳಬೇಕು ಅನಿವಾರ್ಯ, ಯಾಕಂದರೆ ನಂಬರ್ ಆಫ್ ಶಾಟ್ಸ್ ಇದ್ದಷ್ಟು ಸ್ಪೀಡ್, ಏನು ತೊಂದರೆ ಇಲ್ಲ, ಅದು ಮಾಡೋದ್ರ ಟೆಕ್ನಿಕ್ ಮೇಲೆ ಹೋಗುತ್ತೆ ಅಷ್ಟೇ. ಸೊ ಈ ಥರ ಓವರ್ ಆಲ್ ಎಲ್ಲ ಆ್ಯಕ್ಷನ್ಸ್ ಸೂಪರ್ ಆಗಿದೆ. ಆಮೇಲೆ ಆ ಕತೆ ಡೆಪ್ತ್ ಎಕ್ಸ್ಟ್ರಾಡರಿ. ಈ ಒಂದು ಸಿನಿಮಾ ಈ ಲೆವೆಲ್ ಬರೋದಕ್ಕೆ ಮುಖ್ಯವಾಗಿ 3 ಜನ ವ್ಯಕ್ತಿಗಳು, 3 ಜನದಲ್ಲಿ ರಮೇಶ್ ಕಾಶಿ ಅವರು ಒಬ್ಬರು. ಅವರು ನಾನು ಬಿಗಿನಿಂಗಿಂದ ಎಂಡೋಗಿ ಇದ್ದೀನಿ ನನಗೆ ಗೊತ್ತು, ಎಲ್ಲೂ ಒಂಚೂರು ಲೋಪ ಇಲ್ದಿರ ಆ್ಯಕ್ಷನ್ಸ್ಗಾಗಲಿ, ಆಮೇಲೆ ಸೀನ್ಸ್ಗಾಗಲಿ, ಎಲ್ಲದಕ್ಕೂ ಎಕ್ಸ್ಟ್ರಾಡರಿ ಸಪೋರ್ಟು, ಏನು ಟೆನ್ಷನ್ ತೊಗೊತಾ ಇರಲಿಲ್ಲ. ಜೊತೆಯಲ್ಲಿ ಬ್ಯಾಕ್ ಬೋನ್ ಆಗಿ ನಮ್ಮ ಇವರು ಅಜಯ್ ಕುಮಾರ್ ಅವರು, ಯಾಕಂದ್ರೆ ಅವರೇ ಕಥೆಗಾರರಲ್ವಾ, ಜೊತೆಯಲ್ಲಿ ಫುಲ್ ಇರೋರು. ಸೊ ಭಾಳನೇ ಇನ್ವಾಲ್ವ್ಮೆಂಟ್ ಇತ್ತು, ಅಂದರೆ ಟೀಮ್ ವರ್ಕು. ಅದೇ ರೀತಿ ನಮ್ಮ ಸಾಯಿ ಕುಮಾರ್, ಡೈಲಾಗಿಂಗ್ ಸಾಯಿ ಕುಮಾರ್ ಅವರ ಒಂದು ಫುಲ್ ಎಫರ್ಟ್ನ ಈ ಸಿನಿಮಾಗೆ ಹಾಕಿದ್ದಾರೆ. ಆಮೇಲೆ ಮತ್ತೆ ನನಗೆ ಪೊಲೀಸ್ ಸ್ಟೋರಿಯಲ್ಲಿ ಅಗ್ನಿನ ನೋಡಿದಷ್ಟೇ ಖುಷಿ ಆಯ್ತು ನನಗೆ. ನಮ್ಮ ಸಾಯಿ ಅವರು ಅಂತೂ ಬಿಡಿ, ಅವರು ಮಾತಾಡೋಂಗಿಲ್ಲ, ಅದ್ಭುತವಾದಂಥ ನಟ, ಅದ್ಭುತವಾದಂಥ ವ್ಯಕ್ತಿ. ಆ ಒಂದು ಪಾತ್ರಕ್ಕೆ ಇನ್ವಾಲ್ವ್ ಆಗ್ಬಿಟ್ಟ ಸರ್ ನಿಜವಲು. ಈ ಸಿನಿಮಾದಲ್ಲಿ ಇವರೊಂದು ಒಂದು ಇದೆ ಸರ್ ಇವ್ರದ್ದು, ಅದು ಗುಟ್ಟು ನಿಮ್ಗೆ ಹೇಳಿದ್ದೇನೋ ಇದಕ್ಕೆ ಮುಂಚೆ ಅದು ಹೇಳ್ಬಿಡ್ತೀನಿ. ಇವ್ರು ಹೆಂಗೆ ಅಂದರೆ ಡೈರೆಕ್ಟರ್ ಕೇಳ್ತಾರೆ, ನಾಳೆ ಏನು ಸೀನು ಅಂತಾರೆ, ಅದೇ ನಾಳೆ ಡ್ರಿಂಕ್ಸ್ ಏನು ಫಸ್ಟ್ ಮಾಡಿಬಿಡ್ತೀವಿ ಅಂತ ಅನ್ಕೊಳ್ಳಿ. ಸಪೋಸ್ ಡೈರೆಕ್ಟರ್ ಹಂಗಂದ್ರೆ ಓಕೆ ಅಂತ ಸೆಟ್ಟಿಗೆ ಬರ್ತಾರೆ.
ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಸೆಟ್ ಬರ್ಬೇಕಾದ್ರೆ ಕುಡ್ದಾರ್ತಾರೆ ಬರ್ತಾರೆ ಹಿಂಗೆ ಫುಲ್ ನಿಮ್ ಕಣ್ಣುಗಳು ಬಿಟ್ಕೊಂಡು ಅಲ್ಲ ಗುಡ್ ಮಾರ್ನಿಂಗ್ ಫುಲ್ ನಂಗೆ ಕುಡ್ಕೊಂಡ್ ಬಂದ್ಬಿಟ್ಟವ್ರ ಅನ್ಬೇಕು ಯಾರಾದ್ರು ಇಲ್ಲ ಪರಕಾಯ ಪ್ರವೇಶ ಪಾತ್ರಕ್ಕೆ ಹಂಗೆ ಇವ್ರು ಲವ್ ಸೀನ್ ಇದ್ರೆ ಲವ್ವೇ ಅಯ್ಯೋ ಫುಲ್ ಹಾಯ್ ಹಾಯ್ ಫುಲ್ ಜೈಫುಲ್ ಅಲ್ಲಿ ಇರ್ತಾರೆ ಬಹಳ ಖತರ್ನಾಕ್ ಆರ್ಟಿಸ್ಟ್ ಇವ್ರು ಬಿಡಿ ನಿಜವಲ್ಲೂ ಸೂಪರ್ಬ್ ನಾನು ನೋಡಿದೀನಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಆ ತರ ಆಕ್ಷನ್ ಸೀನ್ ಇದೆ ಫುಲ್ ಟ್ರಾಪ್ 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 ಅಂತ ಹೇಳ್ತಾರೆ ಟಕ್ ಟಕ್ ಬರ್ತಾರೆ ದೂರ ಆಗ್ತಾರೆ ಐ ಮಸ್ಟರ್ ಅಂತಾರೆ ಈ ತರ ಫುಲ್ ಒಳ್ಳೆ ಇನ್ವಾಲ್ವ್ಮೆಂಟ್ ಅಂದ್ರೆ ಪರಕಾಯ ಪ್ರವೇಶ ಥ್ಯಾನ್ ಓದ್ಕೊಂಡು ಬರೋದಕ್ಕೆ ಕಾರ್ ಹಿಡಿದು ಥ್ಯಾನ್ ಅಂತ ದೂರ ಹೊಡಿತಾರೆ ನಾನು ನೋಡಿದ್ದೀನಿ ಸೊ ಈ ತರ ಸಾಯಿ ಅವ್ರ ಬಗ್ಗೆ ಎರಡು ಮಾತಿಲ್ಲ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಈ ಸಿನಿಮಾನ ಡೆಫಿನೆಟ್ಲಿ ಜನ ಎಂಜಾಯ್ ಮಾಡ್ತಾರೆ ಆಮೇಲೆ ಈ ಸಿನಿಮಾನ ಅಜಯ್ ಕುಮಾರ್ ಅವ್ರು ಹೇಳಿದಂಗೆ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ರಾಕ್ಷಸರಂತ ಮಾತ್ರಕ್ಕೆ ಏನು ಆಮೇಲೆ ಗಟ್ಟಿ ಗುಂಡಿಗೆ ಇರೋರಿಗೆ ಮಾತ್ರ ಅಂತ ಬೇರೆ ಹಾಕ್ಬಿಟ್ಟಿದೀವಿ ಗಟ್ಟಿ ಗುಂಡಿಗೆ ಹೆಂಗಸರಿಗೆ ಜಾಸ್ತಿ ಇರೋದು ಅವರು ಗಂಡಸರು ಕರ್ಕೊ ಬೈ ಬರ್ರಿ ಗಟ್ಟಿ ಗುಂಡಿಗೆ ಇದೆ ಅಂತ ಬರ್ರಿ ಅಂತ ಕರ್ಕೊ ಬರ್ತಾರೆ ಏ ಏನ ನೋಡಿ ಯಾಕೆ ಬೇಕು ಅಂತ ಸಪೋಸ್ ಕೆಲವರು ಹೇಳ್ಬೋದು ಗಂಡಸರು ಎಲ್ಲರೂ ಅಲ್ಲ ಏ ಬನ್ರಿ ಏನ್ ನಿಮಗೆ ಗಟ್ಟಿ ಗುಂಡಿಲ್ಲ ಅಂತ ಕರ್ಕೊ ಬರೋರು ಇದ್ದಾರೆ ಡೆಫಿನೆಟ್ಲಿ ಸೊ ಡೆಫಿನೆಟ್ಲಿ ಎಲ್ಲ ಬರ್ಲಿ ಈ ಸಿನಿಮಾನ ನೋಡಿ ಕುಟುಂಬ ಸಮೇತ ಈ ಸಿನಿಮಾನ ಯಶಸ್ವಿಗೊಳಿಸಿ ಅಂತ ಕೇಳ್ಕೊಂತ ನಿಮ್ಮೆಲ್ಲ ನಮ್ಮ ಮಾಧ್ಯಮ ಮಿತ್ರರು ನನ್ನ ಅಣ್ಣ ತಮ್ಮಂದಿರಿದ್ದಂಗೆ ನಾವೆಲ್ಲ ತುಂಬಾ ವರ್ಷಗಳಿಂದ ನಾನ್ ಚಿಕ್ಕಡೂನಾಗಿದ್ದಂಗೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ ಬಹಳ ಖುಷಿ ಆಗುತ್ತೆ ನಿಮ್ ಜೊತೆ ಟ್ರಾವೆಲ್ ಮಾಡ್ತಾ ಇರೋದು ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಒಂದು ಒಂದು ಎನ್ಕರೇಜ್ಮೆಂಟ್ ನನಗಿರ್ಬೇಕು ಅಂದ್ ಮತ್ತೆ ಇಡೀ ರಾಕ್ಷಸರ ತಂಡಕ್ಕೆ ರಮೇಶ್ ಕಶ್ಯಪ್ ಅವರು ಅಜಯ್ ಕುಮಾರ್ ಅವರು ಡೈಲಾಗಿಂಗ್ ಸಾಯಿ ಕುಮಾರ್ ಇಡೀ ಟೀಮ್ಗೆ ನಿಮ್ಮ ಒಂದು ಕೋಪರೇಷನ್ ಇರಲಿ ಸೊ ಇಡೀ ಕರ್ನಾಟಕ ನಮ್ಮ ಚಿತ್ರ ರಸಿಕರು ಈ ಸಿನಿಮಾನ ನೋಡಿ ಯಶಸ್ವಿಗೊಳಿಸಿ ಅಂತ ಹೇಳ್ತಾ ನಾನು ಎರಡು ಚಿಕ್ಕ ಮಾತುಗಳು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಅದಕ್ಕೆ ಹೇಳಿದ್ದು ಹೊಸ ಪರಿಚಯ ಸಿನಿಮಾಗೆ ಅಂತ ಓಕೆ ಈಗ ಯಾಕಂದ್ರೆ ಡೈರೆಕ್ಟ್ರು ಮಾಡಿದರೆ ನಾವು ಅವ್ರ ಜೊತೆಲಿ ಇದ್ದೀವಿ ಅಷ್ಟೇ ಅವರು ಇಲ್ಲ ಇವತ್ತು ಫಾರಿನ್ ನಲ್ಲಿ ಇದ್ದಾರೆ ಆಕ್ಷನ್ ಒಟ್ಟಲ್ಲಿ ಆಕ್ಷನ್ಸ್ ಜಾಸ್ತಿ ಇದೆ ಕರೆಕ್ಟ್ ಕರೆಕ್ಟ್ ಅಯ್ಯೋ ನೀವು ನಿಜ ತಮಾಷೆ ಅಲ್ಲ ನೀವ್ ಸಿನಿಮಾ ನೋಡಿ ಅಲ್ಲಲ್ಲ ಸೀನ್ ನಿಜವಲ್ಲ ಆಕ್ಷನ್ ಸ್ಟೈಲ್ ಅಲ್ಲಿ ಇರ್ತದೆ ಸೊ ನಾವು ಚಿಕ್ಕ ಹಳ್ಳಿಲಿ ಸೇವೆ ಮಾಡಿದ್ದೀವಿ ಸಿನಿಮಾಗೋಸ್ಕರ ಅಷ್ಟೇ ಇನ್ನೇನಿಲ್ಲ ನಾವಿರೋದೇ ಸಿನಿಮಾಗೋಸ್ಕರ ನಾವು ಏನೋ ನಮ್ಮ ಒಂದು ಉಸಿರುಸಿರಲ್ಲೂ ಸಿನಿಮಾನೇ ಇದೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಸೊ ಎಲ್ಲ ಪ್ರೀತಿಯ ಚಿತ್ರ ರಸಿಕರು ಈ ರಾಕ್ಷಸ ಸಿನಿಮಾನ ಗೆಲ್ಲಿಸಿ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಥ್ಯಾಂಕ್ ಯು ಸೋ ಮಚ್